ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ವೆಲ್ಕಮ್ ಟು ಪುನರ್ವಿ ಎಜು ಸಂಸ್ಕಾರ ಚಾನಲ್. ವಿದ್ಯಾರ್ಥಿಗಳೇ, ಒಂದು ಸಂತಸದ ಸುದ್ದಿ ಇರುವಂತದ್ದು ಏನಪ್ಪಾ ಅಂತಂದ್ರೆ, ಸೆಕೆಂಡ್ ಪಿಯುಸಿ ಸಪ್ಲಿಮೆಂಟರಿ ಬರಿತಾ ಇರುವಂತಹ ವಿದ್ಯಾರ್ಥಿಗಳು ಎಷ್ಟು ಜನ ಕಮೆಂಟ್ ಮಾಡಿದ್ರು, ಸರ್ ಸೆಕೆಂಡ್ ಪಿಯುಸಿ ಸಪ್ಲಿಮೆಂಟರಿ ಎಕ್ಸಾಮ್ ಟೈಮ್ ಟೇಬಲ್ ನ ಯಾವಾಗ ಬಿಡ್ತಾರೆ ಅಂತ ಹೇಳಿ. ವಿದ್ಯಾರ್ಥಿಗಳೇ, ಈಗ ಆಲ್ರೆಡಿ ಸೆಕೆಂಡ್ ಪಿಯುಸಿ ಟೈಮ್ ಟೇಬಲ್ ಬಂದಿದೆ. ಸೊ ಟೈಮ್ ಟೇಬಲ್ ಬಂದಿರೋ ಪ್ರಕಾರ ನಿಮಗೆ ಸಪ್ಲಿಮೆಂಟರಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ, 22ನೇ ತಾರೀಕಿಂದ ಇದೇ ತಿಂಗಳು ಅಂದ್ರೆ ಮೇ ತಿಂಗಳಿಂದ ನಿಮ್ಗೆ ಸಪ್ಲಿಮೆಂಟರಿ ಎಕ್ಸಾಮ್ ಪ್ರಾರಂಭ ಆಗ್ತಾ ಇದೆ ವಿದ್ಯಾರ್ಥಿಗಳೇ. ಸೊ ಮೊದಲನೇ ಸಬ್ಜೆಕ್ಟ್ ಯಾವ್ಯಾವ್ದಿದೆ ಅಂತ ನೋಡ್ತಾ ಹೋಗೋಣ. ಹಾಗೇನೆ ಯಾವ ಒಂದು ಸಮಯದಿಂದ ನಿಮ್ಗೆ ಎಕ್ಸಾಮ್ ನಡೆಯುತ್ತೆ, ಬೆಳಿಗ್ಗೆ ನಡೆಯುತ್ತಾ ಅಥವಾ ಮಧ್ಯಾಹ್ನ ನಡೆಯುತ್ತಾ, ಸೊ ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತಾನೆ. ಹೆಚ್ಚಿನ ಮಾಹಿತಿಗಾಗಿ ಪುನರ್ವೇಜ್ ಸಂಸ್ಕಾರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಸಪ್ಲಿಮೆಂಟರಿ ಎಕ್ಸಾಮ್ ಬರೀತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಪ್ಯಾಕೇಜ್ ಅನ್ನ ಕೊಡ್ತಾ ಹೋಗ್ತಾ ಇರ್ತೀನಿ. ಪ್ರತಿದಿನ ರಾತ್ರಿ 8 ಗಂಟೆಗೆ ಮಿಸ್ ಮಾಡದೇ ಲೈವ್ಗೆ ನೀವು ಬಂದು ಜಾಯ್ನ್ ಆಗಿ. ಜೊತೆಗೆ ನಮ್ದು ಒಂದು ವೆಬ್ಸೈಟ್ ಕೂಡ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅದನ್ನ ನಾನು ಲಿಂಕ್ ಅನ್ನ ಹಾಕಿರ್ತೇನೆ. ಸೊ ಯಾರ್ಯಾರು ಫಾಲೋ ಮಾಡ್ತಾ ಇಲ್ಲ, ಸೊ ಎನ್ರೋಲ್ ಆಗಿ ಆದಷ್ಟು ಬೇಗ ಅಂತ ಹೇಳ್ತಾರೆ. ಸೊ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. 22ನೇ ತಾರೀಕು 5ನೇ ತಿಂಗಳು ಸೋಮವಾರ ನಿಮ್ಗೆ ಕನ್ನಡ ಇದೆ, ಅರೇಬಿಕ್ ಐಚ್ಛಿಕ ಕನ್ನಡ ಇರುವಂತದ್ದು, ಸೊ ಕನ್ನಡ ಲ್ಯಾಂಗ್ವೇಜ್ ಇರುವಂತದ್ದು. ಬೆಳಿಗ್ಗೆ 10:15ರಿಂದ 1:30ರವರೆಗೆ ಎಕ್ಸಾಮ್ ನಡೆಯುತ್ತೆ. ಜೊತೆಗೆ 23ನೇ ತಾರೀಕು ಐಚ್ಛಿಕ ಕನ್ನಡ, ರಸಾಯನ ಶಾಸ್ತ್ರ, ಮೂಲ ಗಣಿತ ಅಂದ್ರೆ ಕೆಮಿಸ್ಟ್ರಿ, ಜೊತೆಗೆ ಬೇಸಿಕ್ ಮ್ಯಾಥ್ಸ್ ಇರುವಂತದ್ದು 23ನೇ ತಾರೀಕು 5ನೇ ತಿಂಗಳು ಮಂಗಳವಾರ. ಜೊತೆಗೆ ಅದೇ ರೀತಿಯಾಗಿ 24ನೇ ತಾರೀಕು 5ನೇ ತಿಂಗಳು ಬುಧವಾರ, ನೋಡಿ ರಜಗಳೇ ಇಲ್ಲ, ಇಂಗ್ಲಿಷ್ ಲ್ಯಾಂಗ್ವೇಜ್ ಇರುವಂತದ್ದು. ಜೊತೆಗೆ ಮಧ್ಯಾಹ್ನದ ವೇಳೆ ಮಾಹಿತಿ ತಂತ್ರಜ್ಞಾನ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಇದೆ, ರಿಟೈಲ್ ಇದೆ, ಆಟೋಮೊಬೈಲ್ ಇದೆ, ಹೆಲ್ತ್ ಕೇರ್ ಇದೆ, ಬ್ಯೂಟಿ ಅಂಡ್ ವೆಲ್ನೆಸ್ ಇದೆ. ಓಕೆ, ನೆಕ್ಸ್ಟ್ 25ನೇ ತಾರೀಕು ಸಮಾಜಶಾಸ್ತ್ರ ಅಂದ್ರೆ ಸೋಷಿಯಾಲಜಿ ಇರುವಂತದ್ದು, ಹಾಗೆ ವಿದ್ಯುನ್ಮಾನ ಶಾಸ್ತ್ರ, ಗಣಕ ವಿಜ್ಞಾನ, ಕಂಪ್ಯೂಟರ್ ಸೈನ್ಸ್ ಇರುವಂತದ್ದು. 26ನೇ ತಾರೀಕು ಇತಿಹಾಸ, ಹಿಸ್ಟ್ರಿ ಇರುವಂತದ್ದು, ಮತ್ತೆ ಜೊತೆಗೆ ಸಂಖ್ಯಾಶಾಸ್ತ್ರ, ಸ್ಟ್ಯಾಟಿಸ್ಟಿಕ್ಸ್ ಇದೆ. ಶುಕ್ರವಾರ 26ನೇ ತಾರೀಕು 5ನೇ ತಿಂಗಳು. 27ನೇ ತಾರೀಕು ಹಿಂದಿ ಇರುವಂತದ್ದು. ಜೊತೆಗೆ 28ನೇ ತಾರೀಕು ಭಾನುವಾರ ರಜೆ ಇರುತ್ತೆ. ಅದೇ ರೀತಿಯಾಗಿ 27ನೇ ತಾರೀಕು ಶನಿವಾರ ಮಧ್ಯಾಹ್ನದ ಸಮಯದಲ್ಲಿ ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ ಮತ್ತೆ ಫ್ರೆಂಚ್ ಇರುತ್ತೆ. ನೆಕ್ಸ್ಟ್ 29ನೇ ತಾರೀಕು ಜಿಯೋಗ್ರಫಿ ಇದೆ, ಭೂಗೋಳಶಾಸ್ತ್ರ, ಮನಶಾಸ್ತ್ರ, ಸೈಕಾಲಜಿ ಇದೆ, ಭೌತಶಾಸ್ತ್ರ, ಫಿಸಿಕ್ಸ್. ಅದೇ ರೀತಿಯಾಗಿ 30ನೇ ತಾರೀಕು ಲೆಕ್ಕಶಾಸ್ತ್ರ, ಅಕೌಂಟೆನ್ಸಿ ಇದೆ, ಭೂಗರ್ಭಶಾಸ್ತ್ರ, ಜೊತೆಗೆ ಶಿಕ್ಷಣ ಶಾಸ್ತ್ರ, ಎಜುಕೇಷನ್ ಇದೆ, ಹಾಗೇನೆ ಗೃಹ ವಿಜ್ಞಾನ, ಹೋಮ್ ಸೈನ್ಸ್ ಇರುವಂತದ್ದು. ಜೊತೆಗೆ 31ನೇ ತಾರೀಕು 5ನೇ ತಿಂಗಳಲ್ಲಿ ರಾಜ್ಯಶಾಸ್ತ್ರ, ಗಣಿತ ಶಾಸ್ತ್ರ, ಪೊಲಿಟಿಕಲ್ ಸೈನ್ಸ್ ಮತ್ತೆ ಮ್ಯಾಥ್ಸ್ ಇರುವಂತದ್ದು. ಜೊತೆಗೆ 1ನೇ ತಾರೀಕು 6ನೇ ತಿಂಗಳು ತರ್ಕಶಾಸ್ತ್ರ, ಹಿಂದೂಸ್ತಾನಿ ಸಂಗೀತ, ಜೊತೆಗೆ ವ್ಯವಹಾರ ಅಧ್ಯಯನ ಅಂದ್ರೆ ಬಿಸ್ನೆಸ್ ಸ್ಟಡೀಸ್ ಇರುವಂತದ್ದು. 2ನೇ ತಾರೀಕು 6ನೇ ತಿಂಗಳು ಶುಕ್ರವಾರ ಅರ್ಥಶಾಸ್ತ್ರ ಮತ್ತೆ ಜೀವಶಾಸ್ತ್ರ, ಎಕನಾಮಿಕ್ಸ್ ಮತ್ತೆ ಬಯಾಲಜಿ ಇರುವಂತದ್ದು ವಿದ್ಯಾರ್ಥಿಗಳ. ಸೊ ಇದರ ಒಂದು PDF ಅನ್ನ ನಾನು ಗ್ರೂಪ್ ಅಲ್ಲಿ, ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತಾನೆ. ಯಾರ್ಯಾರು ಫಾಲೋ ಮಾಡ್ತಾ ಇಲ್ವೋ ಬೇಗನೆ ಫಾಲೋ ಮಾಡಿ. ಜೊತೆಗೆ ಸಪ್ಲಿಮೆಂಟರಿ ಎಕ್ಸಾಮ್ಗೆ ಯಾವ ಒಂದು ಸಬ್ಜೆಕ್ಟ್ ಇಂಪಾರ್ಟೆಂಟ್, ಪಾಸಿಂಗ್ ಪ್ಯಾಕೇಜ್ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಮರಿದನೆ ಕಮೆಂಟ್ ಮಾಡಿ. ಎಕ್ಸಾಮ್ ಬೇಗ ಇಟ್ಟಿದ್ದಾರೆ ಸಪ್ಲಿಮೆಂಟರಿ ಎಕ್ಸಾಮ್ ನ ಅಂತ ನಿಮ್ಗೇನಾದ್ರೂ ಅನ್ಸಿದ್ರೆ, ಇನ್ನೊಂದು ಸ್ವಲ್ಪ ದೂರ ಇರಬೇಕು, ಇನ್ನೊಂದು ಸ್ವಲ್ಪ ಟೈಮ್ ಬೇಕು ಓದೋದಿಕ್ಕೆ ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ. ಹೆಚ್ಚಿನ ಶೈಕ್ಷಣಿಕ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪುನರ್ವಿ ಸಂಸ್ಕಾರ ಚಾನಲ್. ಇದು ಕಲಿಕೆಯ ಸಾಗರ. ನಮಸ್ಕಾರ.